ಉಡುಪಿಯ ಲಕ್ಷ್ಮೀನಗರದ ಬೆಳ್ಕಳೆ ನಿವಾಸಿ ಯೋಗೀಶ್ ಕೊಲೆ ಪ್ರಕರಣವನ್ನ ಕೊನೆಗೂ ಮಲ್ಪೆ ಪೊಲೀಸರು ಭೇದಿಸಿದ್ದಾರೆ. ಒಂದೇ ದಿನದಲ್ಲಿ ಕೊಲೆಗೆ ಕಾರಣವಾದ ಆರೋಪಿಗಳನ್ನ ಬಂಧಿಸಿದ್ದಾರೆ. ಯೋಗೀಶ್ ಕೊಲೆಗೈದ ಕುಖ್ಯಾತ ರೌಡಿ ಸುಜಿತ್ ಪಿಂಟೋ ಸಹಿತ ಮೂವರು ಆರೋಪಿಗಳ ಬಂಧನವಾಗಿದೆ. ಸುಜಿತ್ ಸಹೋದರ ರೋಹಿತ್ ಪಿಂಟೋ, ಅಣ್ಣು ಯಾನೆ ಪ್ರದೀಪ್ ವಿನಯ್ ಬಂಧಿತ ಆರೋಪಿಗಳು. ಮಲ್ಪೆಯಲ್ಲಿ ಮೀನುಗಾರಿಕಾ ವೃತ್ತಿಯನ್ನು ನಡೆಸ್ತಾ ಇದ್ದ ಯೋಗೀಶ್ನನ್ನ ಕ್ಷುಲ್ಲಕ ಕಾರಣಕ್ಕೆ ಈ ತಂಡ ಕೊಲೆಗೈದಿತ್ತು. ಸೋಮವಾರ ತಡರಾತ್ರಿ ಆರೋಪಿಗಳು ಯೋಗೀಶ್ ಮನೆ ಮುಂದೆಗೆ ಡ್ರಾಗರ್ನಿಂದ ಬರ್ಬರವಾಗಿ ಕೊಲೆಗೈದು ಪರಾರಿಯಾಗಿದ್ರು. ಇನ್ನು ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದ ಯೋಗೀಶ್ ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಾವನ್ನಪ್ಪಿದ್ದ. ಕ್ಷುಲ್ಲಕ ಕಾರಣಕ್ಕೆ ಆರೋಪಿಗಳು ಯೋಗೀಶ್ನನ್ನ ಹತ್ಯೆ ಮಾಡಿದ್ರು. ಸದ್ಯ ಮಲ್ಪೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು, ಕೊಲೆ ನಡೆದ ಸ್ಥಳಕ್ಕೆ ಆರೋಪಿಗಳನ್ನ ಮಹಜರಿಗೆ ಕರೆತಂದಿದ್ದಾರೆ. ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಾ ಇದೆ.